ನಮಸ್ತೆ ವೀಕ್ಷಕರೇ. ಈ ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಒಂದು ಸ್ಪೆಷಲ್ ಸಬ್ ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಅದನ್ನು ನಾವು ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಪೇಷಂಟ್ಸ್ಗೆ ನಾವು ಟ್ರಿಪಲ್ ನೆಗೆಟಿವ್ ಅಂತಂದರೆ ಅವ್ರಿಗೆ ಅದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬನ್ನಿ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ. ಈ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು, ಇಂಥ ಕ್ಯಾನ್ಸರ್ಸ್ ಬಿಹೇವಿಯರ್ ಹೇಗಿರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ನಾವು ಯಾವ ಥರ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ವೈಜ್ಞಾನಿಕ ಮಾಹಿತಿ ಇರುವಂಥ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಖಂಡಿತ ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ. ಈ ಸನದ ಕ್ಯಾನ್ಸರ್ನಲ್ಲಿ ಈ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಒಂದು ಸಬ್ ಟೈಪ್ ಇದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವಂಥ ಕ್ಯಾನ್ಸರ್ಗಳಲ್ಲಿ ಸನದ ಕ್ಯಾನ್ಸರ್ ನಂಬರ್ ಒನ್ ಆಗಿದೆ. ಮತ್ತು ಈ ಸನದ ಕ್ಯಾನ್ಸರ್ನ ಬಿಹೇವಿಯರ್ ಏನಿದೆ, ಅದು ಪ್ರತಿ ಮಹಿಳೆಯಲ್ಲೂ ಅದು ಒಂಥರ ಡಿಫ್ರೆಂಟಾಗಿ ಬಿಹೇವ್ ಮಾಡುತ್ತೆ. ಈ ಕ್ಯಾನ್ಸರ್ನ ಸ್ವಭಾವ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾವು ಅನೇಕ ಪರೀಕ್ಷೆಗಳನ್ನು ಮಾಡ್ತೀವಿ. ಸೊ ಬನ್ನಿ ತಿಳ್ಕೊಳ್ಳೋಣ, ಈ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂತ. ಸೊ ನಾವು ಕ್ಯಾನ್ಸರ್ ಪತ್ತೆ ಮಾಡೋದಕ್ಕೆ ಯೂಶ್ವಲಿ ಸ್ತನದ ಎಕ್ಸ್ರೇ ಮ್ಯಾಮೋಗ್ರಫಿ ಮಾಡ್ತೀವಿ, ಮತ್ತು ಅಲ್ಟ್ರಾಸೌಂಡ್ ಮಾಡ್ತೀವಿ. ಅದರಲ್ಲಿ ಏನಾದ್ರೂ ಸ್ವಲ್ಪ ನಮಗೆ ಡೌಟ್ ಇದ್ದರೆ ಕ್ಯಾನ್ಸರ್ ಇರ್ಬೋದು ಅಂತ ಅಂಥವ್ರಿಗೆ ಬಯೋಪ್ಸಿ ಅಂತ ಸೂಜಿ ಪರೀಕ್ಷೆ ಮಾಡಿಬಿಟ್ಟು ಇದು ಕ್ಯಾನ್ಸರ ಅಂತ ಕನ್ಫರ್ಮ್ ಮಾಡ್ಕೋತೀವಿ. ಸೊ ಈ ಬಯೋಪ್ಸಿ ಆದಮೇಲೆ ಎರಡು ವಿಷಯಗಳನ್ನು ನಾವು ನೋಡ್ತೀವಿ. ಒಂದು ಗ್ರೇಡ್ ಅಂತ, ಈ ಕ್ಯಾನ್ಸರ್ ಗ್ರೇಡ್ ಏನಂತಂದರೆ ಅದು ಎಷ್ಟು ಫಾಸ್ಟಾಗಿ ಡಿವೈಡ್ ಆಗ್ತಾ ಇದೆ ಅಂತ. ಸೊ ಈ ಗ್ರೇಡಲ್ಲಿ ಗ್ರೇಡ್ 1 ಟು ಗ್ರೇಡ್ 3 ಅಂತ ಮೂರು ಸಬ್ ಟೈಪ್ ಮಾಡ್ತಾರೆ. ಸೊ ಗ್ರೇಡ್ 1 ಅಂದರೆ ಸ್ವಲ್ಪ ಮೈಲ್ಡ್ ಅದು, ಗ್ರೇಡ್ 3 ಅಂದರೆ ತುಂಬ ಜೋರು. ಸೊ ಈ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ಸು ಯೂಶ್ವಲಿ ಗ್ರೇಡ್ 3 ಇರುತ್ತೆ, ತುಂಬ ಜೋರು ಇರುತ್ತೆ, ಫಾಸ್ಟಾಗಿ ಬೆಳೀತಾ ಇರುತ್ತೆ. ಅದು ಬರೀ ಅಲ್ಲಿ ತಾನು ಹುಟ್ಟಿದ ಜಾಗದಲ್ಲಿ ಸ್ತನದಲ್ಲಿ ಬೆಳೆಯೋದಷ್ಟೇ ಅಲ್ಲ, ಅದು ಲಿಂಫ್ ನೋಡ್ಗೆ ಸ್ಪ್ರೆಡ್ ಆಗೋದು, ಮತ್ತು ದೇಹದ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಗ್ರೇಡ್ 3 ಅಂತ ನಮ್ಗೆ ಗೊತ್ತಾದಮೇಲೆ ಯೂಶ್ವಲಿ ನಾವು IHC ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ. ಈ IHCಲಿ ನಾವು ಮೂರು ಥರದ ಟೆಸ್ಟ್ಗಳನ್ನ ಮಾಡ್ತೀವಿ. ಒಂದು ಈಸ್ಟ್ರೋಜನ್ ರಿಸೆಪ್ಟರ್, ಎರಡನೇದು ಪ್ರೊಜೆಸ್ಟ್ರಾನ್ ರಿಸೆಪ್ಟರು, ಮೂರನೇದು ಹರ್2 ಅಂತ ಒಂದು ಪ್ರೋಟೀನ್ನ ಟೆಸ್ಟ್ ಮಾಡ್ತೀವಿ. ಯಾವ ಬ್ರೆಸ್ಟ್ ಕ್ಯಾನ್ಸರ್ಗಳಲ್ಲಿ ಈ ಈಸ್ಟ್ರೋಜನ್ ರಿಸೆಪ್ಟರು ನೆಗೆಟಿವ್ ಇರುತ್ತೋ, ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ ನೆಗೆಟಿವ್ ಇರುತ್ತೋ, ಮತ್ತು ಹರ್2 ಪ್ರೋಟೀನು ನೆಗೆಟಿವ್ ಇರುತ್ತೋ, ಅಂಥ ಕ್ಯಾನ್ಸರ್ನ ನಾವು ಟ್ರಿಪಲ್ ನೆಗೆಟಿವ್ ಅಂದರೆ ಮೂರು ಮಾರ್ಕರ್ಸ್ನ ನಾವು ಟೆಸ್ಟ್ ಮಾಡಿದ್ವಿ, ಮೂರಕ್ಕೆ ಮೂರು ಸಹ ನೆಗೆಟಿವ್ ಇತ್ತು ಅಂತಂದ್ರೆ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಈ ಟ್ರಿಪಲ್ ನೆಗೆಟಿವ್ ಇದೆಯಲ್ಲ, ಅದು ತುಂಬ ಜೋರಾದಂಥ ಕ್ಯಾನ್ಸರು, ಮತ್ತು ಇದಕ್ಕೆ ಅನೇಕ ವರ್ಷಗಳ ಕಾಲ ಕೀಮೋಥೆರಪಿ ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ ಅಷ್ಟು ಅದಕ್ಕೆ. ಅಂದರೆ ಯಾವುದು ಯಾವ ಡ್ರಗ್ ಟೆಸ್ಟ್ ಮಾಡಿದ್ರೂ ಅದಕ್ಕೆ ಬೆನಿಫಿಟೇ ಬರ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ಇದಕ್ಕೆ ಕೀಮೋಥೆರಪಿ ಅಷ್ಟೇ ಅಲ್ಲ, ನಾವು ಇಮ್ಯುನೋಥೆರಪಿ ಸಹ ಕೊಡ್ತಾ ಇದ್ದೀವಿ, ಮತ್ತು ಟಾರ್ಗೆಟೆಡ್ ಥೆರಪಿ ಅಂತ ಅನೇಕ ಒಳ್ಳೊಳ್ಳೆ ಔಷಧಿಗಳು ಇತ್ತೀಚಿನ ದಿನಗಳಲ್ಲಿ ಬಂದಿವೆ. ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ಗೂ ಮತ್ತು ಬೇರೆ ಕ್ಯಾನ್ಸರ್ಗಳಿಗೂ ಏನು ವ್ಯತ್ಯಾಸ ಅಂದರೆ, ಇದು ಯೂಶ್ವಲಿ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ, ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಅದು ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಮತ್ತೆ ಚಿಗುರ್ಕೊಂಡು ವಾಪಸ್ ಬರೋದು, ರಿಲ್ಯಾಪ್ಸ್ ಅಂತ ಹೇಳ್ತೀವಲ್ಲ, ಸೊ ಅದು ಮತ್ತೆ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ. ಸೊ ಈಗ ನಮಗೆ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ನ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅನ್ನೋದು ಗೊತ್ತಾಯಿತು. ಇದರದ್ದು ಟ್ರೀಟ್ಮೆಂಟ್ ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟು ಅದು ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಥ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೆಲವು ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸು ಇರುತ್ತೆ. ಅಂದರೆ ಅದು ಅನುವಂಶೀಯವಾಗಿ ಬಂದಂಥ ಕ್ಯಾನ್ಸರ್ಗಳಲ್ಲಿ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಸಬ್ ಟೈಪ್ ಇರೋದನ್ನ ನಾವು ಯೂಶ್ವಲಿ ನೋಡ್ತಾ ಇರ್ತೀವಿ. ಅಂಥ ಪೇಷಂಟ್ಸ್ಗೆ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅವ್ರ ಫ್ಯಾಮಿಲಿಲಿ ಅವ್ರ ಅಜ್ಜಿಗೆ ಅಥವಾ ಅತ್ತೆಯರಿಗೆ ಕಸಿನ್ಸ್ಗೆ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಇರೋವಂಥ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಮತ್ತು ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿನೇ ಇರಲ್ಲ, ವೆರಿ ಯಂಗ್ ಪೇಷಂಟ್ಸು, ಅಂದರೆ ಅವರು 30-40 ವರ್ಷದಲ್ಲೇ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರು ಡಯಾಗ್ನೋಸ್ ಆಗೋಗ್ಬಿಟ್ಟಿರುತ್ತೆ. ಮತ್ತು ಕೆಲವ್ರಿಗೆ ಎರಡೂ ಬ್ರೆಸ್ಟಲ್ಲಿ ಬೈಲ್ಯಾಟ್ರಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ, ಎರಡೂ ಬ್ರೆಸ್ಟಲ್ಲಿ
ಕ್ಯಾನ್ಸರ್ನ ನಾವು ನೋಡ್ತಾ ಇರ್ತೀವಿ. ಇಂಥ ಪೇಷಂಟ್ಸ್ಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಿದ್ರೆ ಯೂಶಲಿ ಆ ಕ್ಯಾನ್ಸರ್ ಉಂಟು ಮಾಡುವಂಥ ಜೀನ್ಸು ಸಹ ಅವ್ರ ಬಾಡಿಲಿ ಪಾಸಿಟಿವ್ ಇರುತ್ತೆ. ನಾವು ಅದಕ್ಕೆ BRCA1 ಮತ್ತು BRCA2 ಅಂತ ಕರಿತೀವಿ. ಸೊ ಇಂಥ ಜೆನೆಟಿಕ್ ಟೆಸ್ಟು ಪಾಸಿಟಿವ್ ಬಂದಂಥ ಪೇಷಂಟ್ಸ್ಗೆ ನಾವು ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ನ ನೋಡ್ತಾ ಇರ್ತೀವಿ. ಈಗ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಿದೆ ಅದು ಸೇಮ್ ಈ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸ್ಟೇಜಿಂಗ್ ಎಲ್ಲ ಸೇಮ್ ನಾವು ಬೇರೆ ಬ್ರೆಸ್ಟ್ ಕ್ಯಾನ್ಸರ್ಸ್ಗೆ ಹೇಗೆ ಸ್ಟೇಜಿಂಗ್ ಮಾಡ್ತೀವಲ್ಲ, ಸಿ ಟಿ ಸ್ಕ್ಯಾನ್ ಮಾಡ್ತೀವಿ ಮತ್ತು ಇದು ಪೆಟ್ ಸ್ಕ್ಯಾನ್ ಮಾಡ್ತೀವಿ, ಇದರಿಂದ ನಮಗೆ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜ್ ಇದ್ದಾಗ ಟ್ಯೂಮರ್ ಸಣ್ಣದಿದ್ದರೆ ಅದು ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಿ ಅವ್ರಿಗೆ ಗಡ್ಡೆನ ತೆಗಿತೀವಿ. ಬ್ರೆಸ್ಟ್ ಕ್ಯಾನ್ಸರ್ದು ಸರ್ಜರಿ ಆದಮೇಲೆ ಯೂಶಲಿ ಇಂಥ ಪೇಷಂಟ್ಗೆ ಕೀಮೋಥೆರಪಿ ಬೇಕಾಗೇ ಬೇಕಾಗತ್ತೆ, ಕೊಡಲೇಬೇಕಾಗತ್ತೆ. ನಾವು ಅವ್ರಿಗೆ ಕೆಲವ್ರಿಗೆ 6 ಕೀಮೋಥೆರಪಿ ಕೊಡ್ತೀವಿ, ಕೆಲವ್ರಿಗೆ 8 ಕೀಮೋಥೆರಪಿ ಕೊಡ್ತೀವಿ. ಬಟ್ ಇಂಥ ಪೇಷಂಟ್ಗೆ ಬಿಕಾಸ್ ಇದು ತುಂಬ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ, ಅದು ರಕ್ತದ ಮುಖಾಂತರ ದೇಹದಲ್ಲೆಲ್ಲ ಅದರ ಬೀಜಗಳನ್ನ ಬಿತ್ತಿರುತ್ತೆ. ಸೊ ಬರೀ ಸರ್ಜರಿ ಇದಕ್ಕೆ ಸಾಕಾಗಲ್ಲ, ಯೂಶಲಿ ಕೀಮೋಥೆರಪಿನೂ ಕೊಟ್ಟೇ ಕೊಡಬೇಕಾಗುತ್ತೆ. ಮತ್ತು ಕೆಲವು ಪೇಷಂಟ್ಸ್ಗೆ ಅವ್ರಿಗೆ ಸೈಜು ಟ್ಯೂಮರ್ ಸೈಜ್ ದೊಡ್ಡದಿತ್ತು ಅಥವಾ ಅವ್ರಿಗೆ ಲಿಂಫ್ ನೋಡ್ಸ್ಗೆಲ್ಲ ಹರಡಿತ್ತು ಅಂದರೆ ರೇಡಿಯೇಷನ್ನು ಸಹ ಬೇಕಾಗತ್ತೆ. ಸೊ ನೆಕ್ಸ್ಟು ಸ್ಟೇಜ್ 3ಯಲ್ಲಿದ್ದಂಥ ಪೇಷಂಟ್ಸ್ಗೆ ನಾವು ಇಂಜೆಕ್ಷನ್ ಕೀಮೋಥೆರಪಿ ಅಷ್ಟೇ ಅಲ್ಲ, ಅದಾದಮೇಲೆ ಟ್ಯಾಬ್ಲೆಟ್ ಕೀಮೋಥೆರಪಿನೂ ಸಹ 6 ತಿಂಗಳು, ಕೇಪ್ಸಿಟಬಿನ್ ಅಂತ ಟ್ಯಾಬ್ಲೆಟು ಸಹ 6 ತಿಂಗಳು ಕೊಡಬೇಕಾಗತ್ತೆ. ಮತ್ತು ಅಂಥ ಪೇಷಂಟ್ಸ್ಗೆ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ 3 ಸಹ ಕೊಡಬೇಕಾಗತ್ತೆ. ಸೊ ಇಂಥ ಸ್ಟೇಜ್ 3ಯಲ್ಲಿರೋಂಥ ಪೇಷಂಟ್ಸ್ಗೆ ಮುಂದೆ ಕ್ಯಾನ್ಸರ್ ಚಿಗಿರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂಥವರು ರೆಗ್ಯುಲರ್ ಆಗಿ ಫಾಲೋಅಪ್ಗೆ ಹೋಗಲೇಬೇಕಾಗತ್ತೆ. ಮತ್ತು ಕೆಲವ್ರಿಗೆ ಡಯಾಗ್ನೋಸಿಸ್ ಆದಾಗಲೇ ಕ್ಯಾನ್ಸರು ದೇಹಕ್ಕೆಲ್ಲ ಹರಡಿದೆ ಅಂತ ಸ್ಟೇಜ್ 4ಅಲ್ಲೇ ಕೆಲವು ಪೇಷಂಟ್ ಡಯಾಗ್ನೋಸ್ ಆಗ್ತಾರೆ. ಸೊ ಇಂಥ ಪೇಷಂಟ್ಸ್ಗೆ ಮುಂಚೆ ಕೀಮೋಥೆರಪಿ ಬಿಟ್ಟು ಬೇರೆ ದಾರಿನೇ ಇರ್ತಿರಲಿಲ್ಲ, ಬಟ್ ಈಗೇನಾಗಿದೆ ನಾವು ಈ ಥರ ಅಕಸ್ಮಾತ್ ಸ್ಟೇಜ್ 4 ಆಗಿದ್ದರೆ ಪೇಷಂಟ್ಸ್ಗೆ ಇನ್ನೊಂದು ಟೆಸ್ಟು PD-L1 ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಈ PD-L1 ಪಾಸಿಟಿವ್ ಇದ್ದಂಥ ಪೇಷಂಟ್ಸ್ಗೆ ನಾವು ಇಮ್ಯುನೋಥೆರಪಿ ಅಂತ, ಈ ಕೀಮೋಥೆರಪಿ ಜೊತೆಗೆ ಇಮ್ಯುನೋಥೆರಪಿ ಅಂತ, ಈ ಇಂಜೆಕ್ಷನ್ಸಿಂದ ಏನಾಗುತ್ತೆ ಅವ್ರ ಬಾಡಿ ಇಮ್ಯುನಿಟಿ ಅವರ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡೋದ್ರಿಂದ ಕ್ಯಾನ್ಸರ್ ಕಂಟ್ರೋಲು ಸಹ ಜಾಸ್ತಿ ಆಗುತ್ತೆ. ಇದಕ್ಕೆ ಪೆಂಬ್ರೋಲಿಸುಮ್ಯಾಬ್ ಅಂತ ಒಂದು ಇಂಜೆಕ್ಷನ್ನ ನಾವು ಕೀಮೋಥೆರಪಿ ಜೊತೆಗೆ ಕೊಡೋದ್ರಿಂದ ಅವರ ಲಾಂಗಿವಿಟಿ ಏನಿದೆ, ಕ್ಯಾನ್ಸರು ಕರಗೋದೇನಿದೆ ಅದು ಕಡಿಮೆ ಆಗುತ್ತೆ. ಮತ್ತು ಪೇಷಂಟ್ಸ್ ಯಾರಿಗೆ ಆ ಕ್ಯಾನ್ಸರ್ ಚೆನ್ನಾಗಿ ಕರಗತ್ತೋ ಅಂಥವ್ರಿಗೆ ವೆರಿ ಲಾಂಗ್ ಲಾಸ್ಟಿಂಗ್ ಆ ಕ್ಯಾನ್ಸರ್ನ ಇಮ್ಯುನೋಥೆರಪಿ ಹಾಗೇ ಬಹಳ ವರ್ಷಗಳು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಮತ್ತೊಂದು ಅಡ್ವಾನ್ಸ್ಮೆಂಟ್ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ, ನಾನು ಹೇಳಿದೆ ಈ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಜೆನೆಟಿಕ್ ಟೆಸ್ಟು ಸಹ ಪಾಸಿಟಿವ್ ಬರ್ಬೋದು ಅಂತ. ಸೊ ಈ ಜೆನೆಟಿಕ್ ಟೆಸ್ಟ್ ಪಾಸಿಟಿವ್ ಬಂದಂಥ ಪೇಷಂಟ್ಸ್ಗೆ ಅವರು ಕೀಮೋಥೆರಪಿ ಎಲ್ಲ ಮುಗಿಸಿದ ಮೇಲೆ ಒಂದು ಟಾರ್ಗೆಟೆಡ್ ಥೆರಪಿ ಅಂತಂದರೆ PARP ಇನ್ಹಿಬಿಟರ್ ಅಂತ, ಅದೇನು ಮಾಡುತ್ತೆ ಈ ಕ್ಯಾನ್ಸರು ಮತ್ತೆ ಚಿಗರೋದನ್ನು ಕಂಟ್ರೋಲ್ ಮಾಡುತ್ತೆ, ಮತ್ತು ಕ್ಯಾನ್ಸರ್ ಬೇರೆ ದೇಹದ ಬೇರೆ ಭಾಗಗಳಿಗೆ ಹರಡೋದನ್ನು ಸಹ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಈ PARP ಇನಿಬಿಟರ್ಸ್ ಪ್ರಾಬ್ಲಮ್ ಏನಂದರೆ ಅದು ಈ ಜೆನೆಟಿಕ್ ಟೆಸ್ಟ್ ಪಾಸಿಟಿವ್ ಇದ್ದಂಥ ಪೇಷಂಟ್ಗೆ ಅಷ್ಟೇ ವರ್ಕ್ ಆಗೋದು. ಸೊ ಈ ಥರ ಜೆನೆಟಿಕ್ ಟೆಸ್ಟು ನೆಗೆಟಿವ್ ಬಂದಂಥ ಪೇಷಂಟ್ಸ್ಗೆ ಬೇರೆ ಜಾಸ್ತಿ ಆಪ್ಷನ್ಸೇ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಟಾರ್ಗೆಟೆಡ್ ಥೆರಪಿ ಅಂತ ಬಂದಿದೆ, ಅದಕ್ಕೆ ನಾವು ಆ್ಯಂಟಿಬಾಡಿ ಡ್ರಗ್ ಕಾಂಜುಗೇಟ್ ಅಂತ ಕರಿತೀವಿ. ಅಂದರೆ ಅದೇನು ಮಾಡುತ್ತೆ, ಹುಡುಕೊಂಡದು ಎಲ್ಲಿ ಕ್ಯಾನ್ಸರ್ ಸೆಲ್ಸ್ ಹುಡ್ಕೊಂಡಿದೆ ಅದಕ್ಕೇ ಹೋಗ್ಬಿಟ್ಟು ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋ ಅಂಥ ಟ್ರೀಟ್ಮೆಂಟು ಬಂದಿದೆ, ಆ್ಯಂಟಿಬಾಡಿ ಡ್ರಗ್ ಕಾಂಜುಗೇಟ್ ಅಂತ. ಅದರ ಹೆಸರು ಸಾಸಿಟುಸುಮಾಬ್ ಗೋವಿಟಿಕಾನ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ನಮ್ಮ ಇಂಡಿಯಾಲಿ ಬಂದಿಲ್ಲ, ಬಟ್ ಬರುತ್ತೆ ಅಂತ ಸುದ್ದಿ ಇದೆ. ಸೊ ವೀಕ್ಷಕರೇ, ನಿಮಗೆ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅದು ತುಂಬ ಜೋರಾದಂಥ ಕ್ಯಾನ್ಸರು ಅಂತ ಖಂಡಿತ ಹೆದರ್ಕೋಬೇಡಿ. ನೀವು ಟ್ರೀಟ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ. ಕೆಲವರು ಕೀಮೋಥೆರಪಿ ತುಂಬ ಹೆದರ್ಕೋತಾರೆ, ಅಯ್ಯೋ ಕೂದಲು ಉರುಳುತ್ತಾ, ನಮಗೆ
ವಾಂತಿ ಆಗುತ್ತಾ ವಾಕರಿಕೆ ಆಗುತ್ತಾ ಅಂತ. ಸೊ ಕೀಮೋಥೆರಪಿಯಿಂದ ಉಂಟಾಗುವಂಥ ಸೈಡ್ ಎಫೆಕ್ಟ್ಸು ತುಂಬ ಟೆಂಪ್ರರಿ, ಅದು ಕೀಮೋ ಎಲ್ಲ ಮುಗಿದ್ಮೇಲೆ ನಿಮ್ಮ ಕೂದಲು ಸಹ ವಾಪಸ್ ಬರುತ್ತೆ. ಮತ್ತು ಕೀಮೋಥೆರಪಿಯಿಂದ ಕಂಟ್ರೋಲ್ ಆದಂಥ ಕ್ಯಾನ್ಸರ್ಸು ಕ್ಯೂರ್ ಆಗೋವಂಥ ಪೇಷಂಟ್, ನಾವು ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರಲ್ಲೇ ಕ್ಯೂರ್ ಆಗಿರೋಂಥ ಅನೇಕ ಪೇಷಂಟ್ಸು 10 ವರ್ಷ 15 ವರ್ಷ ಆದಮೇಲೂ ಫಾಲೋ ಅಪ್ಪಲ್ಲಿ ಬರ್ತಾನೆ ಇರ್ತಾರೆ. ಅವರು ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಕ್ಯಾನ್ಸರ್ಗಳ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಳ್ಳಿ, ಮತ್ತು ಫಾಲೋ ಅಪ್ಪಿಗೆ ಕರೆದಾಗ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇರಿ, ಟೆಸ್ಟ್ಗಳನ್ನ ಮಾಡಿಸ್ಕೋತಾ ಇರಿ. ಇದರಿಂದ ನಮಗೆ ಮುಂದೆ ಕ್ಯಾನ್ಸರ್ ಸಿಗುತ್ತಾ ಇದೆಯಾ ಏನು ಅನ್ನೋದು ಗೊತ್ತಾಗತ್ತೆ. ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ಹೆದರ್ಕೋಬೇಡಿ, ಅದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳಿ, ಮತ್ತು ಕ್ಯಾನ್ಸರ್ಗೆ ವೈಜ್ಞಾನಿಕವಾದ ಟ್ರೀಟ್ಮೆಂಟ್ನ ತಗೊಳ್ಳೋದ್ರಿಂದ ನೀವು ಕ್ಯಾನ್ಸರ್ನ ಕ್ಯೂರ್ ಸಹ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಾ ಇರುವಂಥ ಪ್ರೋತ್ಸಾಹ ಹೀಗೆ ಇರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. Thank you.